ನಿರಂತರವಾಗಿ ಸಮಾಜದ ಅಡಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮುನಿಯಪ್ಪಸರ್ ಅವರ ವೇದಿಕೆಯಲ್ಲಿ ಈಗ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದಾರೆ. ಪಿ ವಿ ನಾಗಪ್ಪಸರ್ ಅವರು ಮತ್ತೆ ಕೃಷ್ಣಪ್ಪಸರ್ ಅವರು, ಸೌಶಿಕ ಅವರು, ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ಅವರು, ರಾಮಕ್ಷ್ಮಿ ಅವರು, ಗುರಯ್ಯಸರ್ ಅವರು, ಶಿವಾನಂದ ಅವರು ಕೂಡ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಡಾಕ್ಟರ್ ದೇವಪೂಜಿ ಅವರು ವೇದಿಕೆಯಲ್ಲಿ ಈಗ ಒಲೇರು ಮಾದರು ಲಂಬಾಣಿ ಭೋರಿ ಪರ್ಮ ಕೊಚ್ಚ ಮತ್ತು ವಾಲ್ಮೀಕಿ ಸಮಾಜದ ಸ್ವಾಮೀಜಿಗಳು ಲಿಟರಸಿ ಸಂಬಂಧಪಟ್ಟಂತೆ ಚರ್ಚೆ ಮಾಡಿಕೊಂಡು ಫಿಕ್ಸ್ ಮಾಡಿದ್ರು. ಬೆಂಗಳೂರು ಹೋಗಿ ಕಾಯ್ದು ಇವತ್ತು ಕರೆದಿದ್ರು. ಒಂದು 2-3 ಗಂಟೆಗೆ ಚರ್ಚೆ ಆಗ್ಬಿಡ್ತು. ಮುಂದಿನ ಒಳ್ಳೆ ಸ್ವಲ್ಪ ಅದರಿಂದ ಅನುಕೂಲ ಆಗ್ತದೆ ಅಂತ ಹೇಳಿದೆ. ಅದರಿಂದ ನಾನು ಲೇಟಾಗಿ ಕೇಳ್ತಾ ಈಗ ಚಿಕ್ಕಬಳ್ಳಾಪುರದ ಒಂದು ಜಿಲ್ಲಾ ಮಟ್ಟದ ಕಾರ್ಯಕರ್ತ ಸಭೆಯನ್ನು ವ್ಯವಸ್ಥೆ ಕರೆದಿಲ್ಲ. ಇದರಲ್ಲಿ ಭಾಗ್ಯಪಡೆಯಲು ಯಾರು ಬಂದಿಲ್ಲ, ಒಂದು ಅಸಂಬಿಂದ ಯಾರು ಬಂದಿಲ್ಲ. ಅದೇ ಸರ್ ಶಿಖರದಿಂದ ಯಾರು ಬಂದಿದೆ, ಶಿಖರಘಟ್ಟ ಅಸಂಬಿಲ್ಲ, ಶಿಖರಘಟ್ಟದಿಂದ ಒಬ್ಬರು ಬಂದಿಲ್ಲ. ಬಾಬಾ ಸಾಹೇಬ್ ಜೊತೆ ಇದ್ದಂತ ಅನೇಕ ಜನ ಕಾಂಗ್ರೆಸ್ ಸೇರ್ಕೊಂಡ್ರು. ಯಾವಾಗ ಸಿದ್ಧಾಂತಕ್ಕೆ ಬಾಬಾ ಸಾಹೇಬ್ರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದ್ರು, ಅದೇ ಪಕ್ಷಕ್ಕೆ ನಮ್ಮ ಸಮಾಜದವರು ಸೇರ್ಕೊಂಡು ಅಲ್ಲಿ ಅನೇಕ ಹುದ್ದೆಗಳನ್ನು ಪಡ್ಕೊಂಡು MLAಗಳು MLC ಆಗ್ತಾ ಈ ಸಮಾಜದ ಹಿತವನ್ನ ತುಂಬಾ ನಿರ್ಲಕ್ಷ್ಯ ಮಾಡಿದ್ದು ಇತಿಹಾಸ. ಇದಾದ ನಂತರ ಮಾನ್ಯವರ ಕಾಂಚೀರಾಮ್ ಸಾಹೇಬರ ಯುಗವನ್ನು ನಾವು ಪ್ರಸ್ತಾಪ ಮಾಡೋದಾದ್ರೆ ಪಂಜಾಬ್ ರಾಜ್ಯದ ರೋಹ್ತಕ್ ಜಿಲ್ಲೆಯ ಅವಾಸ್ಪುರದಲ್ಲಿ ಒಂದು ಸಿಖ್ ಪರಿವಾರ, ಸಿಖ್ರು ಆ ಪರಿವಾರದಲ್ಲಿ ಮಾನ್ಯವರ ಕಾಂಚೀರಾಮ್ ಸಾಹೇಬರು ಸಾಮಾನ್ಯವಾಗಿ ಸಿಖ್ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಇರುವಷ್ಟು ಅಸ್ಪೃಶ್ಯತೆ ದೌರ್ಜನ್ಯ ಇರಲಿಲ್ಲ. ಆದರೂ ಕೂಡ ಅವರು ತಮ್ಮ BSc ವಿದ್ಯಾಭ್ಯಾಸವನ್ನು ಪಡೆದು ಪೂನಾದಲ್ಲಿ ಒಂದು ಡಿಫೆನ್ಸ್ ಕಂಪನಿಯಲ್ಲಿ ಅವರು ಕೆಲಸಕ್ಕೆ ಸೇರ್ಪಡುತ್ತಾರೆ ವಿಜ್ಞಾನಿ. ಆ ಒಂದು ಸಂಸ್ಥೆ ಒಳಗಡೆ ಬ್ರಾಹ್ಮಣರು ಇರ್ತಾರೆ ಮುಖ್ಯಸ್ಥರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಕ್ಕೆ ರಜೆ ಕೊಡಲಿಲ್ಲ. ಅಲ್ಲಿನ ಒಬ್ಬ ಕಾರ್ಮಿಕ ಟ್ರಾನ್ಸ್ಫೋರ್ ದೀನವಾಗ ಅಂತ ಆಗ ಫೈಟ್ ಮಾಡ್ತಾರೆ. ಬಾಬಾ ಸಾಹೇಬರು ಭಾರತಕ್ಕೆ ಸಂವಿಧಾನ ಬರೆದಿರೋರು, ಅವ್ರು ಹುಟ್ಟಾಗುತ್ತೆ ರಜಾ ಕೊಡದೆ ಇದ್ರೆ ತಪ್ಪಾಗ್ತದೆ, ನೀವು ರಜಾ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾರೆ. ಆದ್ರೆ ಆ ಕಾರ್ಮಿಕನ ಬ್ರಾಹ್ಮಣರು ಸಸ್ಪೆಂಡ್ ಮಾಡ್ಬಿಡ್ತಾರೆ. ನೀವು ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಆರ್ ಮುನಿಯಪ್ಪರು ಬಂದಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕಥೆಯರಿ ಅಣ್ಣ ತಮ್ಮಂದಿರಿ, ನಮಗೆ ಒಂದು ಸ್ಫೂರ್ತಿ. ದಾದಾ ಸಾಹೇಬ್ ಕಾಂಚೀರಾಮ್ ಅವರ 85ನೇ ಬರ್ತಡೇನ ಮಾಡ್ಕೊಂಡು ಬಾಣನಹಳ್ಳಿ ತಾಲೂಕಲ್ಲಿ ಓಡಾಡಿ 80 ಹಳ್ಳಿನಲ್ಲಿ ಓಡಾಡಿ 80 villages ನಾರ್ಟ್ ವೆಸ್ಟ್ 80 villages. ಆದರೆ ಜನ ಹ್ಯಾಂಡ್ಬಿಲ್ ತಗೊಂತಾರೆ, ಬರ್ತೀವಿ ಸರ್ ಬರ್ತೀವಿ ಸರ್. ಹೆಣ್ಮಕ್ಳು ಹೇಳ್ತಾರೆ ನನಗೆ ನರಸಿಂಹಮೂರ್ತಿ ಇಲ್ಲ ಎಂದು. ಹುಬ್ಬಳ್ಳಿಗೆ ಹೋದಾಗ 500 ಮನೆಗಳಿವೆ, 500 ಮನೆಗಳು ದಲಿತರ ಮನೆಗಳು, 500 ಮನೆಗಳು. ಮನೆ ಮನೆಗೂ ತಗೊಂಡ್ರು, ಸರ್ ನಾವು ಬಂದ್ಬಿಡ್ತೀವಿ ಸರ್, ಗಾಡಿಯಲ್ಲಿ ಬರ್ತೀವಿ. ಏನಿದ್ದು ತಮಾಷೆನ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಕೊಡದೇ ಇದ್ದಿದ್ರೆ ನಾವೆಲ್ಲ ಮೂಲೆಯಲ್ಲಿ ಹಳ್ಳಿಗಳಲ್ಲಿ ಜೀತನ ಮಾಡಬೇಕಾಗಿತ್ತು. ಇವತ್ತಿಗೂ ನೀವು ನೋಡ್ಬೇಕು, ನಮ್ಮ ಜನ ಇವತ್ತಿಗೂ ಜೀತನ ಮಾಡ್ತಾ ಇದ್ದಾರೆ. ನನಗೆ ನೋವಾಗ್ತದೆ. ಇಲ್ಲಿ ಗುಜರಾತ್ ರಾಜ್ಯದಲ್ಲಿ ಮೋದಿಯವರ ರಾಜ್ಯದಲ್ಲಿ ನಮ್ಮ ಅಣ್ಣ ಒಬ್ಬ ತಮ್ಮ ಈ ಥರ ಸೋದರ ಕಾರ್ ತಗೊಂಡು ಮನೆ ಹತ್ರ ಹೋಗ್ತಾ ಇದ್ದರೆ ಪೆಟ್ರೋಲ್ ಹಾಕಿ ಸುಟ್ಟಾಕಿದ್ರು. ಇದು ನಿಮ್ಗೆ ಸಂತೋಷ ಇಲ್ಲ, ನಿಮ್ಮೆಲ್ರಿಗೂ ಕೇಳ್ತಾ ಇರೋದು.
ನಿಮ್ಮೆಲ್ಲರಿಗೂ ಕೇಳ್ತಾರೆ ಎತ್ತಿಯ ಮೇಲೆ ಇರ್ತಕ್ಕಂಥವ್ರು ನೀವೆಲ್ಲ ಇದಕ್ಕೆ ನೀವು ಉತ್ತರಾಡ್ಕೊಳ್ಬೇಕು. ನಿಮ್ಗೆ ಹೋಗ್ಬಾರ್ದು, ಹೋಗುವಾಗ ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ಒಬ್ಬೊಬ್ಬರು 100 ಜನ ಕಾರ್ಯಕರ್ತರನ್ನು ಸ್ವಚ್ಛ ಮಾಡಬೇಕಂತ ಚಲವನ್ನು ತಗೊಳ್ಬೇಕು. ಇನ್ನೊಂದು ಇನ್ನೊಬ್ಬಿಡ್ಕೊಂಡ ಏನು ಮಾಡ್ತಾರಂದ್ರೆ ಕುದುರೆ ಮೇಲೆ ಹೋಗ್ತಾ ಇದ್ದಾನೆ, ಕುದುರೆ ಮೇಲೆ ಮದುವೆ ಆಗಿದ್ದಾನೆ, ಮದುವೆ ಗಂಡು ಕುದುರೆ ಮೇಲೆ ಹೋಗ್ತಾ ಇದ್ದಾರೆ, ಅವನ್ನ ಸುಟ್ಟಾಕುತ್ತೆ. ಇದು ನಮ್ಗೆ ನಾಚಿಕೆ ಆಗಲ್ವಾ? ನಾವು ಈ ದೇಶದ ಮಣ್ಣಿನ ಮಕ್ಕಳು, ಈ ದೇಶದ ಮೂಲ ನಿವಾಸಿಗಳು. ನಾವು ಈ ದೇಶದ ಮೂಲ ನೀವು. ಅಂಬೇಡ್ಕರ್ ಪದೇ ಪದೇ ಹೇಳ್ತಾರೆ, ಈ ದೇಶ ನಿಮ್ಮದ್ರೆ ಬೇರೆಯವ್ರದ್ದು, ಯಾರ್ಯಾರು ಈ ದೇಶಕ್ಕೆ ಬಂದರೆ ಅವ್ರದ್ದವಾದ